हम ये लड़ाई लड़ते रहेंगे और इसके बाद एक भी बहन पर ऐसी हरकत होने नहीं देंगे। क्रम कैगौ और गलु शिक्षा को मोदी सरकार से ये मुतालबा करते हैं कि इन गद्दारों को और इस्मत रेजी करने वाले कातिलों को सख्त से सख्त सजा दी जाए। न्याय सिग्बेकंतु ना होराट मे इलीवर होराट इला न्याय सिगू होराट मेड़ेल न्याय वर्सको ಅಲ್ಲಿವರೆಗೆ ಹೋರಾಟ ಮಾಡಲೇಬೇಕು ಅಂತೇಳಿ ಎಲ್ಲರಿಗೆ ದೊಬ್ಬಲಗುಂಡೆ ಗ್ರಾಮದಿಂದ ದಿಲ್ಲಿವರೆಗೆ ಕೂಗು ಕೂಗಬೇಕು ಕೂಗು ಮುಟ್ಟಬೇಕು। ದೆಹಲಿ ಮಹಿಳಾ ಪೊಲೀಸ್ ಅಧಿಕಾರಿ ಸಾಬಿಯಾ ಸೈಫಿ ನ್ಯಾಯಕ್ಕಾಗಿ ದೇಶಾದ್ಯಂತ ಎಲ್ಲೆಡೆ ಪ್ರತಿಭಟನೆಗಳು ನಡೆಯುತ್ತಿವೆ। ಬೀದರ್ ಜಿಲ್ಲೆಯ ಉಮರಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮದಲ್ಲೂ ಸಾಬಿಯಾ ಸೈಫಿ ಅತ್ಯಾಚಾರ ಬರ್ಬರ ಹತ್ಯೆ ಖಂಡಿಸಿ ಶ್ಲೋಕಾಚರಣೆ ಹಾಗೂ ಕ್ಯಾಂಡಲ್ ಮಾರ್ಷ್ ಪ್ರತಿಭಟನೆ ನಡೆಯಿತು। ಗ್ರಾಮದ ಟಿಪ್ಪು ಸುಲ್ತಾನ್ ಚೌಕದಿಂದ ಮಾರುಕಟ್ಟೆಯ ಜೋಡ್ ಬಸವೇಶ್ವರವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು। ಪ್ರತಿಭಟನೆಯಲ್ಲಿ ಹಲವಾರು ಸಂಘಟನೆಗಳು ಹಾಗೂ ಎಲ್ಲ ಸಮಾಜದ ಮುಖಂಡರು ಭಾಗವಹಿಸಿ ಕೇಂದ್ರ ಸರ್ಕಾರ ದೆಹಲಿ ಸರ್ಕಾರ ಮತ್ತು ದೆಹಲಿ ಪೊಲೀಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು। ಈ ಸಂದರ್ಭದಲ್ಲಿ ಇಮಾಮ್ಸ್ ಕೌನ್ಸಿಲ್ ಜಿಲ್ಲಾಧ್ಯಕ್ಷ ಮುಫ್ತಿ ತೌಸಿಫ್ ಖಾನ್, ಟಿಪ್ಪು ಸುಲ್ತಾನ್ ಯುವ ಮೋರ್ಚಾ, ದುಬಲಗುಂಡಿ ಅಧ್ಯಕ್ಷ ಅಕ್ಬರ್ ಮಾಸೂಲ್ದಾರ್, ಮುಖಂಡರಾದ ಎಂಡಿ ಅಲಿ ಸೌದಾಗರ್, ಯೂನಸ್ ಸೌದಾಗರ್, ಸೈಯದ್ ಜಹಾಂಗೀರ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಸತೀಶ್ ರತ್ನಾಕರ್, ಪ್ರಭು ನೇಳ್ಗೆ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರದೀಪ್ ಪಸರ್ಗಿ, ಭೀಮ್ ಆರ್ಮಿ, ತಾಲೂಕು ಅಧ್ಯಕ್ಷ ಅನಿಲ್ ದೊಡ್ಡಿ, ಗ್ರಾಮ ಘಟಕ ಅಧ್ಯಕ್ಷ ಸತೀಶ್ ತೆಲಂಗ ಸೇರಿದಂತೆ ಗ್ರಾಮದ ಅನೇಕ ಧರ್ಮದ ಯುವಕರು ಮುಖಂಡರು ಭಾಗವಹಿಸಿದ್ದರು। ಜೆಕೆ ನ್ಯೂಸ್ ಕನ್ನಡ ಹುಮನಬಾದ್, ಇದು ಭ್ರಷ್ಟರ ಪಾಲಿಗೆ ಸಿಂಹಸ್ವಪ್ನ। इंकलाब आएगा, साबिया के रखों से इंकलाब आएगा, साबिया के हथियारों को बाजी दो। हमारे गांव दुबलगुंडी से उन गीदड़ों को, उन नालायक और गधों को एक कास्ट के नहीं है, यहाँ पर दलित भी आए हुए हैं, मुसलमान भी आए हुए हैं, लिंगायत भाई भी आए हुए हैं, शटकार भाई भी आए हुए हैं, ये सब ये प्यार मोहब्बत का संदेश मांगते हैं। तुम प्यार मोहब्बत के फूल निशावर करो, हम तुम्हारे साथ रहेंगे। अगर तुम यही हरकत करोगे तो इंशाल्लाह इस मुल्क का एक एक सेकुलर भाई, चाहे वो लिंगायत हो, चाहे वो दलित हो, SC ST OBC माइनॉरिटी हो, सब मिलजुल के तुम्हारे खिलाफ आवाज उठाएंगे। मैं इसी पर अपनी बात को खत्म करता हूं और ये उम्मीद रखता हूं इंशाल्लाह जब तक ये बहन को इंसाफ नहीं मिलेगा, जब तक इंसाफ नहीं मिलेगा हम ये लड़ाई लड़ते रहेंगे और इसके बाद एक भी बहन पर ऐसी हरकत होने नहीं देंगे। अब अगर इस तरह की हरकत हुई इंशाल्लाह तुम्हारे मुकाबले के लिए हम सब लोग उठ के खड़े हो जाएंगे। इस लोगों को देखकर कि उनके अंदर इंसानियत नहीं है, उनके अंदर हमदर्दी नहीं है कि वो इन इज्जत के साथ खिलवाड़ करने वाले डाकुओं को सख्त से सख्त सजा दे सके, अफसोस होता है उन लोगों पर। आज़ादी के इन 75 सालों के बाद भी हमें वो आज़ादी नहीं मिली जो मिलनी चाहिए थी, जो हमारा हक था। हमारी माँ बहनें आज़ादी के साथ कहीं से कहीं जा नहीं सकती, एक जगह से दूसरी जगह पर जा नहीं सकती, अगर हिम्मत के साथ जा भी जाती हैं तो गली कोचों में बैठे हुए इज्जत के साथ खिलवाड़ करने वाले लोग उनकी इज्जत को तार तार करते हैं, उनको कत्ल कर देते हैं। यही वाकया दिल्ली में सबिया नामी सैफी नामी लड़की के साथ पेश आया। इसकी हम पुरजोर अल्फाज में मजम्मत करते हैं और साथ ही साथ हम मोदी सरकार से ये मुतालबा करते हैं कि इन गद्दारों को और इस्मत रेजी करने वाले खातिरों को सख्त से सख्त सजा दी जाए, उन्हें जेल की सलाखों के पीछे डाल दिया जाए। ಮುಂದಿನ ದಿನಮಾನಗಳಲ್ಲಿ ಸಾಬಿಯಾ ಸಫಿ ಎಂಬ ಯುವತಿಗೆ ಅನ್ಯಾಯ ಆಗಿರುವುದು ಇದು ಖಂಡಿಸಿ, ಯಾವನೇ ಆಗಿರಲಿ ಅವ ಅಪರಾಧಿ, ಅವನಿಗೆ ಬಂಧಿಸಬೇಕು, ಆ ಕುಟುಂಬಕ್ಕೆ ಒಂದು ಸೂಕ್ತವಾದ ಸರ್ಕಾರ ಸೇವೆಯಲ್ಲಿ ಆ ವ್ಯಕ್ತಿ ಆ ಕುಟುಂಬದಲ್ಲಿರ್ತಕ್ಕಂಥ ಒಂದು ಸದಸ್ಯರಿಗೆ ಸ್ಥಾನಮಾನ ಕೊಡಬೇಕು, ಈ
ಯಾರು ಅಂದ ಸಾಬಿಯಾ ಸಹೋದರಿ ಎಂಬ ಸಹೋದರಿಗೆ ಅತ್ಯಾಚಾರ ಮಾಡಿರ್ತಕ್ಕಂಥ ಕೊಲೆಗಾರರಿಗೆ ಕಿಡಿಗೇಡಿಗಳಿಗೆ ದೇಶದಿಂದ ಬಂಧಿಸಬೇಕು, ಗಡಿಪಾರು ಮಾಡಬೇಕು. ತಮ್ಮ ಕೈಲಿ ಆಯ್ತು ಅಂದ್ರೆ ಗಡಿಪಾರು ಮಾಡ್ರಿ, ಇಲ್ಲಾಂದ್ರೆ ನಮ್ಮದು ಭೀಮ್ ಆರ್ಮಿ ಸಂಘಟನೆಗೆ ಒಪ್ಪಿಸಿಬಿಡ್ರಿ, ಅದನ್ನ ನಾವು ಗಡಿಪಾರು ಮಾಡ್ಲಿಕ್ಕೆ ತಯಾರಿದ್ದೇವೆ, ಅದನ್ನ ನಾವು ಸೂಟೌಟ್ ಮಾಡ್ಲಿಕ್ಕೆ ತಯಾರಿದ್ದೇವೆ ಅಂತಕ್ಕಂಥ ಮಾತು. ಹೀಗಾಗಿ ದುಬ್ಬಲಗುಂಡಿ ಗ್ರಾಮದಲ್ಲಿ ಇವತ್ತೇನು ಕ್ಯಾಂಡಲ್ ಮಾರ್ಚ್ ಏನು ಕಾರ್ಯಕ್ರಮ ಇದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದು ದುಬ್ಬಲಗುಂಡಿ ಗ್ರಾಮದಿಂದ ದಿಲ್ಲಿವರೆಗೂ ಇದು ಕೂಗಬೇಕು, ಕೂಗು ಮುಟ್ಟಬೇಕು. ಇದು ದುಬ್ಬಲಗುಂಡಿಗೆ ಸೀಮಿತ ಆಗಬಾರ್ದು. ಯಾವುದು ಸಭೆಯ ಅವರದ ಸಹೋದರಿಯ ಹತ್ಯೆ ಒಂದು ಖಂಡಿಸಿ ದಿಲ್ಲಿವರೆಗೂ ಕೂಗಾಗಬೇಕು. ಇಡೀ ರಾಜ್ಯದಂತ ನಾವು ಕೂಡ ಮುಂದಿನ ದಿನ ಮಾತುಗಳಲ್ಲಿ ಬೀದರ್ ಜಿಲ್ಲಾದಂತ ಪ್ರತಿಭಟನೆಗೆ ನಾವು ಕರೆ ಕೊಡೋರಿದ್ದೀವಿ.